ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಸದ್ಯ ಪಿಎಂ ಮೋದಿ ಅಬುದಾಬಿಯಲ್ಲಿ ದೇವಸ್ಥಾನ ಉದ್ಘಾಟನೆ ಮಾಡಿದ್ದಾರೆ. ಯುಎಇನಲ್ಲಿ ಇದು ಮೊದಲ ಹಿಂದೂ ದೇವಸ್ಥಾನ. ಆದರೆ ಮೂರ್ತಿ ಪೂಜೆಗೆ ಅವಕಾಶವಿಲ್ಲದ ಅರಬ್ ನಾಡಿನಲ್ಲಿ ಹಿಂದೂ ಮಂದಿರ ಕಟ್ಟೋದು ಅಂದರೆ ತಮಾಷೆಯ ವಿಚಾರ ಅಲ್ಲ. ಇದನ್ನು ಸಾಧ್ಯವಾಗಿಸಿರೋದು ಬಿ ಎ ಪಿ ಎಸ್ ಅನ್ನೋ ಈ ಸಂಸ್ಥೆ ಅಬುದಾಬಿಯ ದೇವಸ್ಥಾನ ಕಟ್ಟಿದೆ. ಕೇವಲ ಅಬುದಾಬಿ ಅಷ್ಟೇ ಅಲ್ಲ, ಅಕ್ಷರಧಾಮ ಮಂದಿರವನ್ನು ಕೂಡ ಇವರೇ ಕಟ್ಟಿರೋದು ಭಾರತ ಹಾಗೂ ಜಗತ್ತಿನಾದ್ಯಂತ. ಈ ರೀತಿ ವಿಶ್ವಾದ್ಯಂತ 1,000 ದೇವಸ್ಥಾನ ಕಟ್ಟಿದ್ದಾರೆ. 1,000 ಸಣ್ಣ ದೇವಸ್ಥಾನ ಅಲ್ಲ, ಎಲ್ಲ ಕಡೆ ದೊಡ್ಡ ಒಂದು ರೀತಿ ವರ್ಲ್ಡ್ ಕ್ಲಾಸ್ ಟೆಂಪಲ್ಗಳನ್ನು, ಅದರಲ್ಲಿ ಭಾರತೀಯ ಶಿಲ್ಪಕಲೆಯನ್ನು ಪ್ರತಿ ಇಂಚು ತೋರಿಸಬೇಕು, ಆ ರೀತಿಯ ಕೆತ್ತನೆಗಳನ್ನು ಹೊಂದಿರೋ ಬ್ಯೂಟಿಫುಲ್ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. ವಿಶ್ವದ ಅತಿದೊಡ್ಡ ಹಿಂದೂ ದೇವಸ್ಥಾನಗಳು ಅಂತ ಸರ್ಚ್ ಮಾಡಿದ್ರೆ ಅದರಲ್ಲಿ ನಿಮಗೆ BAPS ದೇವಸ್ಥಾನಗಳೇ ಹೆಚ್ಚು ಕಾಣಿಸ್ತವೆ. ಹಾಗಿದ್ರೆ ಇಷ್ಟೆಲ್ಲ ಮಾಡಿರೋ ಈ BAPS ಅಂದರೆ ಯಾರು? ನೀವು ಕಳೆದ ಕೆಲ ದಿನಗಳಿಂದ ಮಾಧ್ಯಮದಲ್ಲಿ ಬಾಪ್ಸ್ ಅಂತ ನೋಡ್ತಿರ್ಬೋದು. ಏನು ಬಾಪ್ಸಾ? BAPSನ ಫುಲ್ ಫಾರ್ಮ್ ಏನು? ಈ ಸಂಸ್ಥೆಯ ಹಿಂದಿರೋರು ಯಾರು? ಇವರ ಚರಿತ್ರೆ ಏನು? ಇಷ್ಟೊಂದು ದೇವಸ್ಥಾನಗಳನ್ನು ಕಟ್ಟೋಕೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ? ಇದೆಲ್ಲವನ್ನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ. BAPS ಅಥವಾ ಬಾಪ್ಸ್ ಅಂದರೆ ಬೋಚಸ್ ಅನುವಾಸಿ ಅಕ್ಷರ ಪುರುಷೋತ್ತಮ್ ಸ್ವಾಮಿ ನಾರಾಯಣನ್ ಸಂಸ್ಥಾ ಅಂತ. ಇದು ಒಂದು ಸಂಸ್ಥೆ ಅನ್ನೋದಕ್ಕಿಂತ ಹಿಂದೂ ಧರ್ಮದ ಒಂದು ಉಪ ಪಂಗಡ ಅಂತಲೇ ಹೇಳ್ಬೋದು. 18ನೇ ಶತಮಾನದಲ್ಲಿ ಸ್ವಾಮಿ ನಾರಾಯಣ್ ಅಥವಾ ಸಹಜಾನಂದ ಸ್ವಾಮಿ ಅನ್ನೋರು ರಾಮಾನುಜರ ವಿಶಿಷ್ಟಾದ್ವೈತ ಸಿದ್ಧಾಂತದ ಮೇಲೆ ಸ್ವಾಮಿ ನಾರಾಯಣ್ ಸಂಪ್ರದಾಯ ಅನ್ನೊಂದು ಪಂಥವನ್ನೇ ಸ್ಥಾಪಿಸಿದರು. ಇವರನ್ನ ಅವರ ಭಕ್ತರು ಭಗವಾನ್ ಸ್ವಾಮಿ ನಾರಾಯಣನ್ ಅಂತ, ಶ್ರೀಕೃಷ್ಣರ ಅವತಾರ ಅಂತ ನಂಬ್ತಾರೆ. ಸ್ವಾಮಿ ನಾರಾಯಣರು ಏಕಾಂತಿಕ ಧರ್ಮವನ್ನ ಬೋಧಿಸಿದರು. ಗುರು ಪರಂಪರೆ ಇವರ ನಂಬಿಕೆಯ ಒಂದು ದೊಡ್ಡ ಭಾಗ ಆಗಿರುತ್ತೆ. ಸ್ವಾಮಿ ನಾರಾಯಣ್ ಅವರು ಕೂಡ ತಮ್ಮ ಕಾಲಾವಧಿಯಲ್ಲಿ ಗುಜರಾತ್ನಲ್ಲಿ 6 ದೇವಸ್ಥಾನಗಳನ್ನು ನಿರ್ಮಿಸಿದರು. ಶಿಕ್ಷಾಪಾತ್ರಿ ಅಂತ ಒಂದು ಗ್ರಂಥವನ್ನು ಕೂಡ ಬರೆದರು. ಅಲ್ಲದೆ ಲಕ್ಷ್ಮೀ ನಾರಾಯಣ್ ದೇವಗಡಿ ಅಥವಾ ವಡತಾಲ್ ಗಡಿ ಮತ್ತು ನರನಾರಾಯಣ್ ದೇವಗಡಿ ಅಥವಾ ಅಹಮದಾಬಾದ್ ಗಡಿ ಅಂತ 2 ಸಂಸ್ಥಾನಗಳನ್ನು ಮಾಡ್ತಾರೆ. ಇವುಗಳನ್ನು ನೋಡಿಕೊಳ್ಳೋದಕ್ಕೆ ತಮ್ಮದೇ ಕುಟುಂಬದವರನ್ನು ಆಚಾರ್ಯರಾಗಿ ನೇಮಿಸ್ತಾರೆ. ಆದರೆ ಸ್ವಾಮಿ ನಾರಾಯಣರ ದೇಹಾಂತ್ಯದ ನಂತರ ಅವರ ಶಿಷ್ಯರಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಇದರಲ್ಲಿ ಶಾಸ್ತ್ರೀಜಿ ಮಹಾರಾಜ್ ಅಥವಾ ಯಜ್ಞ ಪುರುಷದಾಸ್ ಅನ್ನೋರು ಸ್ವಾಮಿ ನಾರಾಯಣ್ ಅವರು ತಮ್ಮ ಏಕಾಂತಿಕ ಧರ್ಮ ಬೋಧನೆಯನ್ನು ಪ್ರಚಾರ ಮಾಡೋಕೆ ಒಬ್ಬ ಏಕಾಂತಿಕ ಸತ್ಪುರುಷರನ್ನು ನೇಮಿಸಿದ್ದಾರೆ. ಸ್ವಾಮಿ ನಾರಾಯಣ್ ಅವರು ತಮ್ಮ ಶಿಷ್ಯರ ಮೂಲಕ ಅಥವಾ ಮುಂದಿನ ಗುರುಗಳ ಮೂಲಕ ಜೀವಿಸ್ತಾರೆ. ಹೀಗಾಗಿ ಈಗ ತಮ್ಮ ಗುರುಗಳಾದ ಗುಣಾತಿನಂದ ಸ್ವಾಮಿಗಳನ್ನು ಅದಕ್ಕೆ ನೇಮಿಸಿದ್ದಾರೆ. ಆಚಾರ್ಯರನ್ನು ಕೇವಲ ಆಡಳಿತ ನೋಡೋಕ್ಕಷ್ಟೇ ನೇಮಿಸಿದ್ದಾರೆ ಅಂತ ಹೇಳ್ತಾರೆ. ಆದರೆ ವಡತಾಲ್ನ ಉಳಿದ ಸಾಧು ಸಂತರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಸ್ವಾಮಿ ನಾರಾಯಣ್ ಅವರು ನೇಮಿಸಿದ ಆಚಾರ್ಯರನ್ನು ಹೊರತುಪಡಿಸಿ ಗುಣಾತೀತಾನಂದರನ್ನು ಸ್ವಾಮಿ ನಾರಾಯಣರ ಆಧ್ಯಾತ್ಮಿಕ ಉತ್ತರಾಧಿಕಾರಿ ಅಂತ ಒಪ್ಕೊಳ್ಳೋಕೆ ಆಗಲ್ಲ. ಗುಣಾತೀತಾನಂದರು ಮನುಷ್ಯರು, ಅವ್ರನ್ನ ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ಭಿನ್ನಾಭಿಪ್ರಾಯದ ಬೆನ್ನಲ್ಲೇ ಶಾಸ್ತ್ರೀಜಿ ಮಹಾರಾಜ್ 5 ಸ್ವಾಮೀಜಿಗಳು ಮತ್ತು 150 ಭಕ್ತಾದಿಗಳೊಂದಿಗೆ ವಡತಾಲನ್ನು ಬಿಟ್ಟು ಹೊರಗೆ ಬರ್ತಾರೆ. ಹೀಗೆ ಹೊರಬಂದ ಶಾಸ್ತ್ರೀಜಿ ಮಹಾರಾಜ್ 1905 ಈ BAPS ಸ್ಥಾಪಿಸ್ತಾರೆ. ಈ ಸಂಸ್ಥೆ ಮೂಲಕ ಸಾಮಾಜಿಕ ಆಧ್ಯಾತ್ಮಿಕ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಸ್ವಾಮಿ ನಾರಾಯಣರಂತೆ ಇವರು ಕೂಡ ದೇವಸ್ಥಾನಗಳನ್ನು ಸ್ಥಾಪಿಸ್ತಾರೆ. ಮೊದಲನೇದಾಗಿ ಗುಜರಾತ್ನ ಖೇಡಾ ಜಿಲ್ಲೆಯ ಬೋಚಸಾನಾ ಅನ್ನೋ ಒಂದು ಗ್ರಾಮದಲ್ಲಿ ಶಿಖರಬದ್ಧ ಮಂದಿರವನ್ನು ಸ್ಥಾಪಿಸ್ತಾರೆ. ಬೋಚಸಾನಾದಲ್ಲಿ ಶುರುವಾಗಿದ್ದರಿಂದ BAPSಗೆ ಬೋಚಸನ ವಾಸಿ ಅನ್ನೋ ಹೆಸರು ಬರುತ್ತೆ. ಮುಂದಿನ 4 ಕಾಲ ಗುಜರಾತ್ನ ಉದ್ದಗಲಕ್ಕೂ ಸಂಚರಿಸಿ ಹಲವಾರು ದೇವಸ್ಥಾನಗಳನ್ನು ಕಟ್ಟಿಸ್ತಾರೆ. ಶಾಸ್ತ್ರೀಜಿ ಮಹಾರಾಜ್ ಅವರ ನಂತರ ಬಂದ ಯೋಗಿಜಿ ಮಹಾರಾಜ್ ಅವರು ಕೂಡ ಈ ದೇವಸ್ಥಾನ ನಿರ್ಮಿಸುವ ಕೆಲಸಗಳನ್ನು ಮುಂದುವರಿಸ್ತಾರೆ. 20 ಅವಧಿಯಲ್ಲಿ ಯೋಗಿಜಿ 60 ಮಂದಿರಗಳ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಜೊತೆಗೆ ಭಕ್ತರಿಗೆ 5,45,000 ಪತ್ರಗಳನ್ನು ಬರೀತಾರೆ. ಏನು, ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋ ಸಂದರ್ಭದಲ್ಲಿ ಬಹಳ ಜನ ಗುಜರಾತ್ನ ಕಾಥಿಯಾಡ, ಕಚ್ ಪ್ರದೇಶದಿಂದ ಪೂರ್ವ ಆಫ್ರಿಕಾ ದೇಶಗಳಾದ ಕೆನ್ಯಾ, ತಾಂಜಾನಿಯಾ, ಉಗಾಂಡಾಗೆ ವಲಸೆ ಹೋಗಿದ್ರು. ಕೆಲವರನ್ನ ಬ್ರಿಟಿಷರು ರೈಲ್ವೆ ಕೆಲಸಕ್ಕಿಂತ ಕರ್ಕೊಂಡು ಹೋಗಿದ್ರೆ ಬಹಳ ಜನ ವ್ಯಾಪಾರಿಗಳಾಗಿ ಪೂರ್ವ ಆಫ್ರಿಕಾಗೆ ಕಾಲಿಟ್ಟಿದ್ರು. ಅಲ್ಲಿನ ಕೆಲ ಕರೆನ್ಸಿಗಳಲ್ಲೂ ಕೂಡ ಗುಜರಾತಿಯಲ್ಲಿ ಬರೆದಿರಲಾಗ್ತಾ ಇತ್ತು.
ಹೀಗಾಗಿ ದೊಡ್ಡ ಮಟ್ಟದ ಗುಜರಾತಿ ಸಮುದಾಯ ಅಲ್ಲಿ ನೆಲೆಸಿತ್ತು. ಹೀಗಾಗಿ ಯೋಗಿಜಿ ಮಹಾರಾಜ್ ಸಮಯದಲ್ಲಿ ಈಸ್ಟ್ ಆಫ್ರಿಕಾದಲ್ಲೂ ಕೂಡ ಸ್ವಾಮಿ ನಾರಾಯಣ್ ಪಂಥದ ಪ್ರಭಾವ ಹೆಚ್ಚಾಗುತ್ತೆ. 1955 ಖುದ್ದು ಯೋಗಿಜಿ ಈಸ್ಟ್ ಆಫ್ರಿಕಾ ಪ್ರವಾಸ ಕೈಗೊಳ್ತಾರೆ. ಮೊಂಬಾಸ, ನೈರೋಬಿ, ನಕುರು, ಕಿಸುಮು, ಟೊರೋರೋ, ಜಿಂಜಾ, ಕಂಪಾಲ, ದರಸಲಂ ಇಲ್ಲೆಲ್ಲ ದೇವಸ್ಥಾನಗಳ ಸ್ಥಾಪನೆಗೆ ಶಂಕುಸ್ಥಾಪನೆ ಮಾಡ್ತಾರೆ. ಯೋಗಿಜಿ ಶಂಕುಸ್ಥಾಪನೆ ಮಾಡಿದ 5 ವರ್ಷಗಳಲ್ಲಿ ಉಗಾಂಡಾದ ಹಲವು ಕಡೆ ದೇವಸ್ಥಾನಗಳು ಕಂಪ್ಲೀಟ್ ಆಗ್ತವೆ. ಅದರಲ್ಲೂ ಲೇವಾ ಪಟೇಲ್ಸ್ ಅನ್ನೋ ಗುಜರಾತ್ನ ಮೇಸ್ತ್ರಿ ಸಮುದಾಯ ಅಲ್ಲೇ ನೆಲೆಸಿದ್ದರಿಂದ ದೇವಸ್ಥಾನಗಳು ಬೇಗ ಬೇಗ ಕಂಪ್ಲೀಟ್ ಆಗ್ತವೆ. ಹೀಗಾಗಿ 1960 ಮತ್ತೆ ಯೋಗಿಜಿ ಈಸ್ಟ್ ಆಫ್ರಿಕಾಗೆ ಭೇಟಿ ನೀಡ್ತಾರೆ. ಇನ್ನೂ ಒಂದಷ್ಟು ದೇವಸ್ಥಾನಗಳಿಗೆ ಶಂಕುಸ್ಥಾಪನೆ ಮಾಡ್ತಾರೆ. ಇದೇ ವೇಳೆ ಉಗಾಂಡ ಸೇರಿದಂತೆ ಆಫ್ರಿಕಾದಲ್ಲಿ ಹಲವು ಕಡೆ ಏಷ್ಯನ್ನರ ವಲಸೆ ಹೆಚ್ಚಾಗ್ತಿದೆ ಅಂತ ಸ್ಥಳೀಯರಿಗೆ ಕಿರಿಕಿರಿ ಶುರುವಾಗುತ್ತೆ. ಹಲವು ಕಡೆ ಏಷ್ಯನ್ ಸಂಜಾತ ಆಫ್ರಿಕನ್ನರಿಗೆ ದೇಶ ಬಿಟ್ಟು ವಾಪಸ್ ಹೋಗಿ ಅಂತ ಡೆಡ್ಲೈನ್ ಕೂಡ ಕೊಡಲಾಗುತ್ತೆ. ಈ ವೇಳೆ ಬಹಳ ಜನರ ಹತ್ರ ಬ್ರಿಟನ್ UK ಪಾಸ್ಪೋರ್ಟ್ ಇರ್ತಾ ಇತ್ತು, ಸ್ಥಳೀಯ ದೇಶದ ಪಾಸ್ಪೋರ್ಟ್ ಇದ್ದಿದ್ದು ಕಮ್ಮಿ. ಹೀಗಾಗಿ ಇದರಲ್ಲಿ ಬಹುತೇಕರು ಆಮೇಲೆ ಇಂಗ್ಲೆಂಡ್, ಕೆನಡಾ, ಅಮೆರಿಕಾಗೆ ವಲಸೆ ಹೋದರು. ಇದೇ ವೇಳೆ ಮಹೇಂದ್ರ ಪಟೇಲ್ ಮತ್ತು ಪುರುಷೋತ್ತಮ್ ಪಟೇಲ್ ಅನ್ನೋರು ಇಂಗ್ಲೆಂಡ್ನಲ್ಲಿ ಸ್ಥಳೀಯ ಗುಜರಾತಿಗಳನ್ನು ಸೇರಿಸಿ ಶನಿವಾರಕ್ಕೊಮ್ಮೆ ಸತ್ಸಂಗಗಳನ್ನು ಶುರು ಮಾಡ್ತಾರೆ. ಸ್ವಾಮಿ ನಾರಾಯಣನ್ ಹಿಂದೂ ಮಿಷನ್ನ ಸ್ಥಾಪಿಸ್ತಾರೆ. ಕೊನೆಗೆ 1970 ಯೋಗಿ ಮಹಾರಾಜ್ ಇಂಗ್ಲೆಂಡ್ನಲ್ಲಿ ಮೊದಲ BAPS ದೇವಸ್ಥಾನವನ್ನು ಉದ್ಘಾಟನೆ ಮಾಡ್ತಾರೆ. ಯೋಗಿಜಿ ಮಹಾರಾಜ್ ಕಾಲವಾದ ನಂತರ BAPS ಮುಖ್ಯಸ್ಥರಾಗಿ ಪ್ರಮುಖ ಸ್ವಾಮಿ ಮಹಾರಾಜ್ ಬರ್ತಾರೆ. ಇವರ ಅವಧಿಯಲ್ಲಿ BAPS ಜಾಗತಿಕ ಹಿಂದೂ ಸಂಘಟನೆಯಾಗಿ ಬೆಳೆಯುತ್ತೆ. 28 ವಿದೇಶಿ ಆಧ್ಯಾತ್ಮಿಕ ಪ್ರವಾಸಗಳನ್ನ ಮಾಡ್ತಾರೆ. ವಿಶ್ವಾದ್ಯಂತ ಭಕ್ತರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದಕ್ಕೆ ತಕ್ಕಂತೆ ಅಮೆರಿಕದ ಹೌಸ್ಟನ್, ಶಿಕಾಗೋ, ಅಟ್ಲಾಂಟಾ, ಲಾಸ್ ಏಂಜಲೀಸ್, ನ್ಯೂ ಜರ್ಸಿ, ಹಾಗೆ ಕೆನಡಾದ ಟೊರಾಂಟೋ, ಭಾರತದ ಅಹಮದಾಬಾದ್ ಇಲ್ಲೆಲ್ಲ ದೊಡ್ಡ ದೊಡ್ಡ ಮಂದಿರಗಳು ನಿರ್ಮಾಣ ಆಗ್ತವೆ. 2016 ಪ್ರಮುಖ ಸ್ವಾಮಿ ಮಹಾರಾಜ್ ತೀರ್ಕೊಂಡಾಗ ಮುಂಬೈನ ಮಂದಿರವೊಂದರ ಮುಖ್ಯಸ್ಥರಾಗಿದ್ದ ಕೇಶವ ಜೀವಾನಂದ ದಾಸ್ ಅನ್ನೋರು BAPS 6 ಗುರು ಆಗ್ತಾರೆ. ಇವರು ಮಹಂತ ಆಗಿದ್ರಿಂದ ಮಹಂತ ಸ್ವಾಮಿ ಮಹಾರಾಜ್ ಅಂತಲೇ ಪ್ರಸಿದ್ಧಿಯಾಗ್ತಾರೆ. ಇವರು ಕೂಡ 2017-19 ನಡುವೆ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್, ಆಸ್ಟ್ರೇಲಿಯಾದ ಸಿಡ್ನಿ ಸೇರಿ ಹಲವು ಕಡೆ ಮಂದಿರಗಳನ್ನು ಸ್ಥಾಪಿಸ್ತಾರೆ. 2019 ಈ ಅಬುದಾಬಿ ಮಂದಿರದ ಶಂಕುಸ್ಥಾಪನೆ ಆಗುತ್ತೆ. BAPS ಇದುವರೆಗೂ ಶಾಸ್ತ್ರೀಜಿ ಮಹಾರಾಜ್ ಅವರ ವಿಚಾರಧಾರೆ ಮೇಲೇನೆ ನಡೆಯುತ್ತೆ. ಅದಕ್ಕಾಗಿಯೇ BAPS ದೇವಸ್ಥಾನಗಳಲ್ಲಿ ಸೈಡ್ನಲ್ಲಿ ಯಾವಾಗಲೂ 2 ಮೂರ್ತಿಗಳಿರುತ್ತೆ. ಒಂದು ಪುರುಷೋತ್ತಮ ಅಥವಾ ಕೃಷ್ಣ ಅವತಾರ ಅಂತ ನಂಬಲಾಗೋ ಸ್ವಾಮಿ ನಾರಾಯಣರದ್ದು, ಇನ್ನೊಂದು ಅಕ್ಷರ ಅಂದರೆ ಗುರುವಿನದ್ದು. ಅಕ್ಷರ ಪುರುಷೋತ್ತಮ್ ಉಪಾಸನ ಅಂತ ಕರೀತಾರೆ ಇದನ್ನು. BAPS ಈ ತತ್ವದಡಿ ಭಕ್ತರು ಸ್ವಾಮಿ ನಾರಾಯಣರು ಹಾಗೂ ಅವರ ಆಯ್ಕೆ ಮಾಡಿದಂಥ ಭಕ್ತ ಅಕ್ಷರರನ್ನು, ಅಕ್ಷರ ಅಂದರೆ ಗುರು, ಪೂಜೆ ಮಾಡ್ತಾರೆ. ಈಗ ಸದ್ಯ BAPS ಮುಖ್ಯಸ್ಥರಾಗಿರೋ ಮಹಂತ ಸ್ವಾಮಿ ಮಹಾರಾಜ್ ಈ ಗುರು ಪರಂಪರೆಯ 6 ಗುರು ಅಥವಾ ಅಕ್ಷರ್. ಸದ್ಯ BAPS ಭಾರತ, ಅಮೆರಿಕಾ, ಬ್ರಿಟನ್, ಯುರೋಪ್, ಆಫ್ರಿಕಾ, ಪೆಸಿಫಿಕ್, ಮಿಡಲ್ ಈಸ್ಟ್ನಲ್ಲಿ ಒಟ್ಟು 3,300 ಆಧ್ಯಾತ್ಮಿಕ ಕೇಂದ್ರಗಳನ್ನು ಹೊಂದಿದೆ. 1,000 ದೇವಸ್ಥಾನಗಳಿವೆ. ಸ್ನೇಹಿತರೆ, ದಿಲ್ಲಿ ಹಾಗೂ ಅಹಮದಾಬಾದ್ನ ಅಕ್ಷರಧಾಮ್ ಟೆಂಪಲ್ಗಳಿದಾವಲ್ಲ, ಇದು ನೋಡುವಂತಹ ದೇವಸ್ಥಾನಗಳು. ಬರೀ ಭಕ್ತಿ ಮಾತ್ರ ಅಲ್ಲ, ಸುಮ್ಮನೆ ಆ ಪರಿಸರಕ್ಕೆ ಹೋಗಿ ನೋಡಿದ್ರೆ ನೋಡ್ತಾನೆ ಇರಬೇಕನ್ನಿಸುವಂತಹ ಅದ್ಭುತವಾದ ಶಿಲ್ಪಕಲೆಯನ್ನೂ ಹೊಂದಿರುವಂತಹ ದೇವಸ್ಥಾನಗಳು. ದಿಲ್ಲಿಯ ಅಕ್ಷರಧಾಮ್ ಟೆಂಪಲನ್ನು 2005 ಅಂದಿನ UPA ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್, ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ, LK ಅಡ್ವಾಣಿ ಇವರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಲಾಗಿತ್ತು. ಈ ರೀತಿ ದೊಡ್ಡದು ಸಣ್ಣದು ಅಂತ ವಿಶ್ವಾದ್ಯಂತ 1,000 ದೇವಸ್ಥಾನಗಳನ್ನು BAPS ಕಟ್ಟಿದ್ದಾರೆ. 55,000 ಸ್ವಯಂ ಸೇವಕರಿದ್ದಾರೆ. ಇದಷ್ಟೇ ಅಲ್ಲದೆ 8 ಆಸ್ಪತ್ರೆಗಳು ಇವೆ. ಇಲ್ಲಿ ಪ್ರತಿ ವರ್ಷ 4.15 ಲಕ್ಷ ಜನ ರೋಗಿಗಳಿಗೆ ಚಿಕಿತ್ಸೆ ಕೊಡಲಾಗುತ್ತೆ. ಜೊತೆಗೆ 31 ಶಿಕ್ಷಣ ಕೇಂದ್ರಗಳಿವೆ. ವಿಕೋಪ ಪರಿಸ್ಥಿತಿ ಉಂಟಾದ 55 ಜಾಗಗಳಲ್ಲಿ ಶಾಲೆ ಸ್ಥಾಪಿಸಿದ್ದೀವಿ ಅಂತ BAPS ಹೇಳಿದೆ. ಗುಜರಾತ್ ಭೂಕಂಪ ಸಂದರ್ಭದಲ್ಲಿ 16 ಹಳ್ಳಿಗಳನ್ನು BAPS ದತ್ತು ತಗೊಂಡು ಅಭಿವೃದ್ಧಿ ಮಾಡಿತ್ತು. ಭುಜ್ನಲ್ಲಿ 600 ಮನೆಗಳನ್ನು ಕಟ್ಕೊಟ್ಟಿತ್ತು. ಅಬುದಾಬಿ ಮಂದಿರ ನಿರ್ಮಾಣದಲ್ಲೂ ಕೂಡ ಹಲವಾರು ಸ್ವಯಂ ಸೇವಕರು ತಮ್ಮಿಚ್ಛೆಯಿಂದ ಹೋಗಿ ಕೆಲಸ ಮಾಡಿದ್ದಾರೆ. 2002 ಪ್ರಮುಖ ಮಹಾರಾಜ್ ಅವರನ್ನ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್
ಜಗತ್ತಿನ 20 ಪ್ರಭಾವಿ ವ್ಯಕ್ತಿಗಳ ಪಟ್ಟಿಗೆ ಸೇರಿಸಿತು. ಅದಕ್ಕೂ ಮುಂಚೆ 1999 ಅತಿ ಹೆಚ್ಚು ಮಂದಿರಗಳನ್ನು ಕಟ್ಟಿದ್ದಕ್ಕಾಗಿ ಮಾಸ್ಟರ್ ಬಿಲ್ಡರ್ ಆ್ಯಂಡ್ ಆರ್ಕಿಟೆಕ್ಟ್ ಆಫ್ ದ ಮಿಲೇನಿಯಂ ಅಂತ ರೆಕಗ್ನೈಸ್ ಮಾಡಿತ್ತು ಇವ್ರನ್ನ. ಸೊ ಫ್ರೆಂಡ್ಸ್, ಇದಾಗಿತ್ತು ಜಗತ್ತಿನಾದ್ಯಂತ ವೈಭವದ ದೇವಸ್ಥಾನಗಳನ್ನು ಕಟ್ತಾ ಇರೋ ಈ BAPS ಅಂದರೆ ಏನು, ಯಾರಿವರು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ. ಶುರುವಾಗಿದೆ MM Gold ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ MM Gold ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನು ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ, ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು MM Gold ಮೆಂಬರ್ ಆಗಬೇಕು ಅಂದರೆ, ಈ ವಿಶೇಷ ಸಂಬಂಧವನ್ನು ಹೊಂದಬೇಕು ಅಂದರೆ ಏನು ಮಾಡಬೇಕು? ಮಸ್ತ್ಮಗ ಯೂಟ್ಯೂಬ್ ಚಾನಲ್ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ಮಗಾದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.